ಹಿಜಾಬ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿ ಸುಪ್ರೀಂ ಸಿಜೆ ಆದೇಶವನ್ನ ಹೊರಡಿಸಿದ್ದಾರೆ। ವಿಚಾರಣೆ ಮುಗಿಯುವವರೆಗೆ ಧಾರ್ಮಿಕ ಉಡುಗೆಗೆ ಅವಕಾಶವಿಲ್ಲ ಎಂಬ ಆದೇಶವನ್ನ ನೀಡಲಾಗಿದೆ। ಹಿಜಾಬ್ ಧಾರಣೆ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿ ಏಕ ಸದಸ್ಯ ಪೀಠದಿಂದ ತ್ರಿಸದಸ್ಯ ಪೀಠಕ್ಕೆ ಅರ್ಜಿಯನ್ನ ವರ್ಗಾವಣೆ ಮಾಡಲಾಗಿತ್ತು। ಇಂದು 2:30 ಕ್ಕೆ ಅರ್ಜಿ ವಿಚಾರಣೆ ಆರಂಭವಾಗಿದ್ದು ಮೌಖಿಕವಾಗಿ ಆದೇಶವನ್ನ ಪ್ರಕಟಿಸಲಾಗಿದೆ। ಸೋಮವಾರದಿಂದ ಪ್ರತಿದಿನ ವಿಚಾರಣೆಯನ್ನ ನಡೆಸುತ್ತೇವೆ, ಆದಷ್ಟು ಬೇಗ ಮುಗಿಸಿ ಆದೇಶವನ್ನ ನೀಡುತ್ತೇವೆ, ಶಾಲಾ ಕಾಲೇಜುಗಳು ಆರಂಭಿಸಿ ಎಂದ ಸಿಜೆ। ಸೋಮವಾರ 2:30 ರಿಂದ ವಿಚಾರಣೆ ಆರಂಭವಾಗಲಿದೆ ಎಂದರು। ಈ ಸಂದರ್ಭ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಹಾಗೂ ನ್ಯಾಯಮೂರ್ತಿ ಖಾಜಿ ಜೈಬುನ್ನಿಸಾ ಮೊಹಿಯುದ್ದೀನ್ ಅವರು ವಾದ ಪ್ರತಿವಾದವನ್ನ ಆಲಿಸಿದರು।